ಹೆರಿಗೆಗೆ ಆಗಮಿಸಿದ ಗರ್ಭಿಣಿಯನ್ನ ದಾಖಲಿಸಲು ತಡ ಮಾಡಿದ ಹಿನ್ನೆಲೆಯಲ್ಲಿ ನಿಂತಿದ್ದ ತಾಯಿಯ ಹೊಟ್ಟೆಯಿಂದ ಜಾರಿ ನವಜಾತ ಶಿಶು ಕಣ್ಣು ಬಿಡುವ ಮುನ್ನವೇ ಇಹಲೋಕ ತ್ಯಜಿಸಿದ ಹೃದಯ ವಿದ್ರಾವಕ ಘಟನೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಜರುಗಿದೆ. ಇಂದು ಬೆಳಿಗ್ಗೆ 9:00 ಸುಮಾರಿನಲ್ಲಿ ಆಸ್ಪತ್ರೆಗೆ ಆಗಮಿಸಿದ ನಗರದ ನಿವಾಸಿ ಇಸ್ಮಾಯಿಲ್ ಎಂಬುವರ ಪತ್ನಿ ಸೋನು ಅವರಿಗೆ ಹೆರಿಗೆ ವಾರ್ಡ್ ಸಿಬ್ಬಂದಿ ಕೊರೋನಾ ಪರೀಕ್ಷೆ ಮಾಡಿಸುವಂತೆ ತಿಳಿಸಿದ್ದಾರೆ. ಪರೀಕ್ಷೆ ಫಲಿತಾಂಶ ತಡವಾದ ಕಾರಣ ಹೆರಿಗೆ ನೋವು ಉಲ್ಬಣಗೊಂಡಿದೆ. ಕಡೆಕ್ಷಣದಲ್ಲಿ ದಾಖಲಾತಿಗೆ ಮುಂದಾಗುವ ವೇಳೆಗೆ ತಾಯಿ ಗರ್ಭದಿಂದ ಮಗು ಜಾರಿ ನೆಲದ ಮೇಲೆ ಬಿದ್ದು ಅಸು ನೀಗಿದೆ. ಬಳಿಕ ಸಂಬಂಧಿಕರು ಹಾಗೂ ಸ್ಥಳದಲ್ಲಿದ್ದವರು ಮಿಮ್ಸ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಡವೆ ಬಿಚ್ಚು ಕಿವಿ ವಾಲೆ ಬಿಚ್ಚು ಅಂತೆಲ್ಲ ಇದ್ ಮಾಡಿದ್ರು. ಆ ಬಿಚ್ಚೋಸ್ ಒಳಗಡೆ ಇದಾಗೋಯ್ತು, ಪಾಪ ಕೆಳಗಡೆ ಬಿದ್ದು ಡೆತ್ ಆಗೋಯ್ತು. ಕಣ್ ಮುಂದೆನೆ ಇಷ್ಟು ಜನ ಇದೀವಿ, ಇಷ್ಟು ಕಣ್ ಮುಂದೆ ಹೇಳ್ತಿದಾರೆ ಡಾಕ್ಟರ್. ಡಾಕ್ಟರ್ ಸಿಂಪಲ್ ಹೇಳ್ತಿದಾರೆ ಡೆತ್ ಬೇಬಿ ಏನಾಗಲ್ಲ ಅಂತ ಕೇಳ್ತಿದಾರೆ. ಡೆತ್ ಬೇಬಿ ಸಿಸ್ಟರ್ ಯಾರೋ ಸಿಸ್ಟರ್ ಡಾಕ್ಟರ್ ಗೊತ್ತಿಲ್ಲ. ಡೆತ್ ಬೇಬಿ ಅಂದ್ರೆ ಏನ್ ಅರ್ಥ? 10 ವರ್ಷ 20 ವರ್ಷ ಆದ ನಂತರ ಒಬ್ಬೊಬ್ಬರು ಮಕ್ಕಳಾಗಿರ್ತದೆ, ಅದೇ ಅವ್ರ ಜೀವ. ಕೋಟಿ ಕೋಟಿ ಬರ್ತಿದ್ರು ಏನು ಇಲ್ಲ, ಒಂದೊಂದು ಪಾಪ ಇಂಪಾರ್ಟೆಂಟ್ ಅಲ್ಲಿ ಬಂದಾಗ ಸಿಂಪಲ್ ಆಗಿ ಹೇಳ್ತಿದ್ರೆ ಡೇಂಜರ್ ಡಸ್ಟ್ಬಿನ್ ಹಾಕ್ತಾವ್ರೆ ತಗೊಂಡ್ ಕೋರ್ಕೊಂಡ್ ಹೋದ್ರು ಕೊನೆಯಲ್ಲಿ ಮಗುನ. ಈಗ ಕೇಳ್ತಾರೆ ನಿಮ್ ಮಕ್ಳ ಅಂತ ಕೇಳ್ತಾರೆ ಇವ್ರು. ನಮ್ದಾದ್ರೆ ಏನ್ ಬೇರೆ ಮಕ್ಳು ಮಕ್ಳೇ ತಾನೆ, ಯಾರು ಕೇಳ್ತಾರೆ ಅಂತ? ಯಾರೋ ಒಬ್ರು ಕೇಳಿದ್ರಿ ಇಲ್ಲಿ ಹರೀಶ್ ಅಂತ ಅರೆಸ್ಟ್ ಮಾಡ್ತೀನಿ ಅಂದ್ರು. ಅರೆಸ್ಟ್ ಮಾಡಕ್ ಹೇಳಿ ಯಾರೋ ಒಳಗಡೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಕರ್ಸಿ ನಾಗಮಂಗಲ ತಾಲೂಕು ಬಿಣ್ಣನಹಳ್ಳಿ ಹರೀಶ್ ಅಂತಾನೆ ನನ್ನ ಹೆಸರು. ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಕುರಿತು ಪ್ರತಿಕ್ರಿಯಿಸಿರುವ ಆಸ್ಪತ್ರೆ ಸಿಬ್ಬಂದಿ ಮಗು ತಾಯಿ ಹೊಟ್ಟೆಯಲ್ಲಿ ಅಸು ನೀಗಿದ ಕಾರಣ ದುರ್ಘಟನೆ ಸಂಭವಿಸಿದೆ ಎಂದಿದ್ದಾರೆ. ಸದ್ಯ ತಾಯಿಯನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ನೀಡಲಾಗುತ್ತಿದೆ. ಇದು ಎಷ್ಟು ಮಾಡಕ್ಕೆ ಎಷ್ಟು ಕಷ್ಟ ಅದೇ ಗೊತ್ತೇನ್ರಿ. ದಿನ ಬೆಳಿಗ್ಗೆ ಬೇಡ್ತಾರೆ.